ಕೃಷಿ ಪ್ರಧಾನ ದೇಶ. ಇಲ್ಲಿ ಭೂತಾಯಿಯನ್ನೇ ನಂಬಿ ಬದುಕು ನಡೆಸುವವರು ಶೇಕಡಾ 70%ರಷ್ಟು ಜನರಿದ್ದಾರೆ. ಆದರೆ ಬೇಸಿಗೆ ಬಂದರೆ ಈ ರೈತರ ಕೈಯಲ್ಲಿ ಕೃಷಿ ಚಟುವಟಿಕೆಗಳ ಕಾರ್ಯ ಇರುವುದಿಲ್ಲ. ಅವರು ಸುಮಾರು 4-5 ತಿಂಗಳುಗಳ ಕಾಲ ಖಾಲಿ ಕೈಯಲ್ಲಿ ಇರುವ ಸ್ಥಿತಿ ನಿರ್ಮಾಣವಾಗುತ್ತಿತ್ತು. ಇದರಿಂದ ಕೃಷಿ ಜಮೀನು ಇಲ್ಲದವರು ನಗರಗಳತ್ತ ಕುಟುಂಬ ಸಮೇತ ವಲಸೆ ಹೋಗುತ್ತಿದ್ದರು. ಆದರೆ ಈಗ ಈ ಯೋಜನೆಯಿಂದಾಗಿ ಗ್ರಾಮಗಳಲ್ಲಿಯೇ ಉದ್ಯೋಗ ಲಭಿಸುತ್ತಿದೆ. ಸ್ವಂತ ಗ್ರಾಮಗಳನ್ನು ತೊರೆದು ಮಹಾನಗರಗಳತ್ತ ಮುಖ ಮಾಡುವ ಕೂಲಿ ಕಾರ್ಮಿಕರು ಬಡ ಗ್ರಾಮಸ್ಥರಿಗಾಗಿ ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ಮಹತ್ವಾಕಾಂಕ್ಷೆಯ ಯೋಜನೆಯೇ ಈ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆ. ಹಾಗಾದರೆ ಈ ಯೋಜನೆಯ ಸದುಪಯೋಗ ಪಡೆಯುವುದು ಹೇಗೆ, ಯಾರನ್ನ ಸಂಪರ್ಕಿಸಬೇಕು ಎನ್ನುವುದನ್ನು ತೋರಿಸ್ತೀವಿ ಈ ಸ್ಟೋರಿ ನೋಡಿ. ಗ್ರಾಮೀಣ ಪ್ರದೇಶದಲ್ಲಿ ಉದ್ಯೋಗ ಸೃಷ್ಟಿಸುವ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆಯನ್ನು ಜಾರಿಗೊಳಿಸುವುದು ಮತ್ತು ಉಸ್ತುವಾರಿ ಗ್ರಾಮೀಣಾಭಿವೃದ್ಧಿ ಆಯುಕ್ತಾಲಯದ ಜವಾಬ್ದಾರಿಯಾಗಿದೆ. ಕೂಲಿ ಉದ್ಯೋಗದ ಕಾಮಗಾರಿಗಳ ಮೂಲಕ ಗ್ರಾಮೀಣ ಪ್ರದೇಶಗಳಲ್ಲಿ ಬಡತನ ನಿರ್ಮೂಲನೆಗಾಗಿ ಈ ಯೋಜನೆಯನ್ನು ಅನುಷ್ಠಾನಗೊಳಿಸಲಾಗುತ್ತಿದೆ. ಅಕುಶಲ ದೈಹಿಕ ಕೆಲಸ ಮಾಡಲು ಇಚ್ಛಿಸುವ ಗ್ರಾಮೀಣ ಪ್ರದೇಶದ ವಯಸ್ಕರಿಗೆ ಒಂದು ಆರ್ಥಿಕ ವರ್ಷದಲ್ಲಿ ಕನಿಷ್ಠ 100 ದಿನಗಳ ಉದ್ಯೋಗಾವಕಾಶಗಳನ್ನು ಸ್ಥಳೀಯವಾಗಿ ನೀಡಿ ಬಡಜನರ ಬದುಕನ್ನು ಹಸನಾಗಿಸುವುದು ಈ ಯೋಜನೆಯ ಮುಖ್ಯ ಉದ್ದೇಶವಾಗಿದೆ. ಗ್ರಾಮಗಳಲ್ಲಿಯೇ ಕೃಷಿ ಮತ್ತು ಬಡ ಕೂಲಿ ಕಾರ್ಮಿಕರಿಗೆ ಕೂಲಿ ನೀಡುವ ಉದ್ಯೋಗ, ಆಹಾರ ಭದ್ರತೆ, ದೀರ್ಘಕಾಲ ಬಾಳಿಕೆ ಬರುವಂತಹ ಸ್ವತ್ತುಗಳ ನಿರ್ಮಾಣ ಮುಂತಾದ ಕಾರ್ಯಕ್ರಮಗಳನ್ನು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆಯಡಿ ಕೈಗೊಳ್ಳಲಾಗುತ್ತಿದೆ. ನಾವು ಉದ್ಯೋಗ ಖಾತರಿಯಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. 2 ವರ್ಷ ದಿವಸ ಆಯಿತು ನಾವು ಇಲ್ಲೇ ಕೆಲಸ ಮಾಡ್ತಾ ಇದ್ದೀವಿ. ಕೊರೋನಾ ಬಂದಾಗೂ ಎಲ್ಲರೂ ಕೆಲಸ ಇಲ್ಲ ಅಂತಂದು ಮನೆಯಲ್ಲಿ ಕುಂತರೂ ನಮಗೆ ಪಂಚಾಯತ್ ತೆರಪಲ್ಲೇ ನಮಗೆ ಕೆಲಸ ಕೊಟ್ಟಿದ್ದಾರೆ. ನಾವು ಇಲ್ಲೇ ಕೆಲಸ ಮಾಡ್ತೀವಿ. ನಮಗೆ ಹೊಟ್ಟೆ ಜೀವನಕ್ಕೆ ಇದೇ ಪಂಚಾಯತ್ ಕೆಲಸದಿಂದಾನೆ ನಾವು ಜೀವನ ಸಾಗಿಸ್ತಾ ಇದ್ದೀವಿ. ಇದರಲ್ಲಿ ದುಡಿದು ನಾವು 250 ಜನ ಇದ್ದೀವಿ. ಇದು 250 ಜನಕ್ಕೂ ನಮಗೆ ಕೆಲಸ ಕೊಡ್ತಾರೆ. 250 ಜನನೂ ನಾವು ಇಲ್ಲೇ ಕೆಲಸ ಮಾಡ್ತೀವಿ. ಆದರೆ ಇಲ್ಲೇ ಒಬ್ರಿಗೆ ಹೆಚ್ಚು ಒಬ್ರಿಗೆ ಕಡಿಮೆ ಅಂತ ಏನಿಲ್ಲ, ಎಲ್ಲರಿಗೂ ಸಮಾಜ ನೋಡ್ಕೊತಾ ಇದ್ದಾರೆ. ಇಲ್ಲಿ ಒಬ್ರಿಗೆ ಅಂದರೆ 275 ರೂಪಾಯಿ ಇರ್ತೈತಿ. ಗಂಡ್ಮಕ್ಳಿಗೆ ಸಮ ಹೆಣ್ಮಕ್ಳಿಗೆ ಸಮ ಸೆಪ್ಟಿಂಗ್ ಚಾರ್ಜ್ ಸೇರಿದ್ರೆ 285 ರೂಪಾಯಿ ಒಂದು ದಿವಸ ಕೂಲಿ ಬೀಳ್ತೈತಿ ನಮ್ಗೆ. ಇದರಿಂದನೇ ನಮ್ಮ ಜೀವನ ಸಾಗ್ತಾ ಇದೆ. ಇದನ್ನು ಸಂಕ್ಷಿಪ್ತವಾಗಿ ನರೇಗಾ ಯೋಜನೆ ಎಂತಲೂ ಕರೆಯುವರು. ಇನ್ನು ಸಾಮಾನ್ಯ ಕೂಲಿ ಕಾರ್ಮಿಕರು ಕೃಷಿಕರು ಈ ಯೋಜನೆಯ ಸದುಪಯೋಗ ಪಡೆದುಕೊಳ್ಳಲು ಮೊದಲು ತಮ್ಮ ಆಧಾರ್ ಕಾರ್ಡ್, ಪಡಿತರ ಚೀಟಿ, ಆಧಾರ್ ಲಿಂಕ್ ಹೊಂದಿರುವ ಬ್ಯಾಂಕ್ ಅಕೌಂಟ್, ಪಾಸ್ಬುಕ್ಕನ್ನು ಹೊಂದಿರಬೇಕು. ಈ ದಾಖಲೆಗಳನ್ನು ಪರಿಶೀಲಿಸಿಕೊಂಡು ಊರಿನ ಗ್ರಾಮ ಪಂಚಾಯತ್ ಕಂಪ್ಯೂಟರ್ ಆಪರೇಟರ್ ಬಳಿ ಹೋಗಿ ಯೋಜನೆಯ ಜಾಬ್ ಕಾರ್ಡ್ಗೆ ಅಪ್ಲಿಕೇಶನ್ ನೀಡಬೇಕು. ಆಗ ಅವರನ್ನು ಉದ್ಯೋಗ ಖಾತ್ರಿ ಜಾಬ್ ಕಾರ್ಡನ್ನು ನೀಡುತ್ತಾರೆ. ಈ ಯೋಜನೆಯು ಜಾಬ್ ಕಾರ್ಡ್ ಲಭಿಸಿದ ಬಳಿಕ ಒಂದು ಕುಟುಂಬದ ಜಾಬ್ ಕಾರ್ಡ್ಗೆ 100ರಿಂದ 150 ದಿನ ಕೆಲಸಗಳನ್ನು PDO ನೀಡುವರು. ಇನ್ನು ಸಂಬಳ ಅವರವರ ಬ್ಯಾಂಕ್ ಖಾತೆಗೆ ಜಮಾ ಆಗುತ್ತದೆ. ಈ ಯೋಜನೆಯಡಿ ಕೃಷಿಕರು ಕಿರುಬಾವಿ, ತೆರೆದ ಬಾವಿ, ಹೊಲದಲ್ಲಿ ಆದ ಕಾಲುವೆಗಳು, ಚೆಕ್ ಡ್ಯಾಮ್, ಸ್ವಂತ ಹೊಲಗಳಿಗೆ ಬದು ನಿರ್ಮಾಣ, ಎರೆಹುಳು ಗೊಬ್ಬರ ತಯಾರಿಕಾ ಘಟಕಕ್ಕೆ ಕೃಷಿ ಭೂಮಿಯ ಅಭಿವೃದ್ಧಿಗೆ ಸಹಾಯ ಮಾಡುತ್ತದೆ. ಕಾರ್ಮಿಕರ ಕೂಲಿ ಜೊತೆಗೆ ಶೇಕಡ 40%ರಷ್ಟು ಸಾಮಗ್ರಿ ವೆಚ್ಚವನ್ನು ಸರ್ಕಾರ ಭರಿಸುತ್ತದೆ. ಇನ್ನೇನು ಬೇಸಿಗೆ ಕಾಲ ಆರಂಭವಾಗಿದ್ದು ಕೆಲವೇ ದಿನಗಳು ಬಾಕಿ ಉಳಿದಿವೆ. ಆದ್ದರಿಂದ ಕೃಷಿಕರು, ಬಡ ಕೂಲಿ ಕಾರ್ಮಿಕರು ಈ ಯೋಜನೆಯ ಸದುಪಯೋಗ ಪಡೆಯಿರಿ. ಎಂದೇ ನಿಮ್ಮ ಗ್ರಾಮ ಪಂಚಾಯತ್ ಕಂಪ್ಯೂಟರ್ ಆಪರೇಟರ್ ಬಳಿ ತೆರಳಿ ನಿಮ್ಮ ಕುಟುಂಬಸ್ಥರ ಜಾಬ್ ಕಾರ್ಡ್ ಮಾಡಿಸಿ. ಕೆಲಸದ ಜೊತೆಗೆ ಸರ್ಕಾರದ ಯೋಜನೆಯ ಸದುಪಯೋಗವನ್ನು ಪಡೆದುಕೊಳ್ಳಿ.